नमस्कार रिव्यू चैनल के स्वागत नानु सौख्य गामकर जनार्दन रेड्डी पर अखाड किड़दा बीएसवाई हाले होलीगळ नडुविन बांधव्य गट्टियागता इदेया एनु मेसेज इल्लिरोदु हागे यडियूरप्पनवरिगे ई मूलक बहळष्टु लाभद लेक्काचारगळु कूड इवे ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಪರ್ಯಾಯ ಶಕ್ತಿ ಇದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೆತಿರೋ ವಿಚಾರ ಅವರು 25ನೇ ತಾರೀಕು ಅಂತ ಅನೌನ್ಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಮುಂದಿನ ಹೆಜ್ಜೆಯ ಬಗ್ಗೆ ನಿರ್ಧಾರ ಘೋಷಣೆ ಮಾಡೋದಿಕ್ಕೆ ರಾಜ್ಯ ಪ್ರವಾಸ ಶುರು ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ರಾಮುಲು ಸಂಧಾನ ವಿಫಲವಾದಂತೆ ಕಂಡುಬಂತು ದೆಹಲಿಗೆ ಹೋಗಿ ಮಾತುಕತೆ ಇದೆಲ್ಲ ಹೈಕಮಾಂಡ್ ಏನೋ ಒಂದು ಆಫರ್ ಕೊಟ್ಟಂತೆ ಕಂಡ್ರೂ ಅದನ್ನು ಜನಾರ್ದನ್ ರೆಡ್ಡಿ ಒಪ್ಪಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈಗ ತನ್ನ ದಾರಿ ತನಗೆ ಅಂತ ಹೊರಟು ನಿಂತಂತೆಯೂ ಕಾಣಿಸ್ತಿದೆ ಇದರ ಬೆನ್ನಲ್ಲೇ ಈಗ ಬಿಎಸ್ವೈ ಅಖಾಡ ಕೇಳುತ್ತಿದ್ದಾರೆ ಜನಾರ್ದನ್ ರೆಡ್ಡಿ ಪರ ಹೈಕಮಾಂಡ್ ನಾಯಕರಿಗೆ ಜನಾರ್ದನ್ ರೆಡ್ಡಿ ಈ ರೀತಿಯ ಹೆಜ್ಜೆ ಇಡೋದಕ್ಕೆ ಬಿಟ್ಟರೆ ಏನು ಸಮಸ್ಯೆ ಆಗುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂತಹ ನಮ್ಮ ಟಾರ್ಗೆಟ್ ರೀಚ್ ಆಗೋದಕ್ಕೆ ರೆಡ್ಡಿ ಬಲ ಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಅವರನ್ನು ಬಿಟ್ಟುಕೊಟ್ರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಈಗ ಶುರು ಮಾಡಿದ್ದಾರೆ ರೆಡ್ಡಿ ಪರ ಬ್ಯಾಟ್ ಬೀಸುವ ಮೂಲಕ ಜನಾರ್ದನ್ ರೆಡ್ಡಿ ಉಳಿಸಿಕೊಳ್ತೀವಿ ನಾವು ಇಲ್ಲೇ ಇರ್ತಾರೆ ಅಂತ ಮೊನ್ನೆ ಎಷ್ಟು ಹೇಳಿಕೆ ಕೊಟ್ಟಿದ್ದು ನಮಗೆ ನೆನಪಿದೆ ಅದಾದ ಮೇಲೆ ಬೇಕಾದಷ್ಟು ಬೆಳವಣಿಗೆಗಳಾಗಿವೆ ಈಗ ಯಡಿಯೂರಪ್ಪನವರು ನೇರ ಜನಾರ್ದನ್ ರೆಡ್ಡಿ ಅವರ ಪರ ವರಿಷ್ಠರ ಬೆನ್ನು ಬಿದ್ದಿರೋದು ಇದು ಮೇಲ್ನೋಟಕ್ಕೆ ಬಿಜೆಪಿಯಲ್ಲಿ ಉಳಿಸ್ಕೊಳ್ಳುವ ಲೆಕ್ಕಾಚಾರ ಅಂತ ಕಂಡರೂ ಕೂಡ ಒಳಗೆ ಬೇರೆ ಬೇರೆ ಸಮೀಕರಣಗಳು ಕೂಡ ಗಮನ ಸೆಳಿತಾವೆ ಜನಾರ್ದನ್ ರೆಡ್ಡಿ ಮತ್ತು ಯಡಿಯೂರಪ್ಪನವರ ಬಾಂಧವ್ಯ ಗಟ್ಟಿಯಾಗ್ತಿರೋದು ಎಲೆಕ್ಷನ್ ಹೊತ್ತಲ್ಲಿ ನಾಮಕರಣ ಕಾರ್ಯಕ್ರಮಕ್ಕೆ ಹೋಗಿದ್ರು ಹಾಗೆ ಜನಾರ್ದನ್ ರೆಡ್ಡಿಯವರು ಪದೇ ಪದೇ ಯಡಿಯೂರಪ್ಪನವ್ರು ನಮ್ಮ ನಾಯಕರು ಅಂತ ಹೇಳ್ತಿರೋದು ಬಿ ಎಸ್ ವೈ ಬಂದರೆ ಇಡೀ ಬಿ ಜೆ ಪಿ ಬಂದಂಗೆ ನನಗಿನ್ನೇನು ಬೇಕು ಅಂತ ಹೇಳಿಕೆ ಕೊಟ್ಟಿದ್ದು ಕಳೆದ ಚುನಾವಣೆಯಲ್ಲಿ 2018ರಲ್ಲಿ ನಾವು ನೆನಪು ಮಾಡ್ಕೊಳ್ಬೋದು ಶಿವರಾಜ್ ಸಿಂಗ್ ಚೌಹಾಣ್ ಇನ್ನಿತರರೆಲ್ಲ ಹೊರಗಡೆಯಿಂದ ಬಂದಿದ್ದಂಥ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವ್ರು ರೆಡ್ಡಿನ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು ಸೊ ಆ ಪ್ರೀತಿ ಹಾಗೆ ಇದೆ ಹಳೆ ಬಾಂಧವ್ಯ ಕಟ್ಟಾಗಿಲ್ಲ ಅದು ಇನ್ನಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನ ಚುನಾವಣೆ ಹೊತ್ತಲ್ಲಿ ಆಗ್ತಿರೋದು ಬೇರೆ ಬೇರೆ ವಿಚಾರಗಳೀಗ ಗಮನ ಸೆಳೆಯೋ ಥರ ಮಾಡಿದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿ ಜೆ ಪಿಲಿ ಉಳಿಸ್ಕೊಳ್ತಾರೋ ಬಿಡ್ತಾರೋ ಅವ್ರು ಇರ್ತಾರೋ ಅವ್ರು ಕೇಳಿದ್ದನ್ನು ಹೈಕಮಾಂಡ್ ಕೊಡುತ್ತಾ ಬಿಡುತ್ತಾ ಅನ್ನೋದು ಸೆಕೆಂಡರಿ ಆದರೆ ರೆಡ್ಡಿ ಮೂಲಕ ಯಡಿಯೂರಪ್ಪನವರು ಬೇರೆ ಬೇರೆ ಲೆಕ್ಕಾಚಾರ ಹಾಕ್ಕೊಂಡು ಕಾಣಿಸ್ತಾ ಇದೆ ನೋಡಿ ಎರಡು ರೀತಿಯಲ್ಲಿ ನಾವು ನೋಡಬಹುದು ಜನಾರ್ದನ್ ರೆಡ್ಡಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೇನಾದರೂ ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಪರವಾಗಿ ಮಾತನಾಡೋದಕ್ಕೆ ಒಂದು ವಿಚಾರ ಸಿಕ್ಕಂಗಾಗತ್ತೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ಇಷ್ಟೆಲ್ಲ ಆರೋಪಗಳನ್ನು ಎದುರಿಸಿ ಜೈಲಿಗೆ ಹೋಗಿ ಬಂದಿರೋರಿಗೆ ಪಕ್ಷದಲ್ಲಿ ಸ್ಥಾನ ಇದೆ ಅಂದರೆ ವಿಜಯೇಂದ್ರಗೆ ಯಾಕಿಲ್ಲ ಅನ್ನೋ ವಿಚಾರ ಎತ್ತೋದಕ್ಕೆ ಒಂದು ದಾರಿಯಾಗತ್ತೆ ಇದಕ್ಕಿಂತ ಪ್ರಮುಖವಾಗಿ ಇದಾಗದೆ ಹೋಗಬಹುದು ಯಾಕಂದರೆ ಜನಾರ್ದನ್ ರೆಡ್ಡಿ ಕೇಳಿದ್ದನ್ನು ಕೊಡು ಪಕ್ಷ ಒಪ್ಪದೇ ಹೋಗಬಹುದು ನಾಳೆ ಹೈಕಮಾಂಡನ್ನು ಪದೇ ಪದೇ ಪ್ರಶ್ನೆ ಮಾಡಿಯೂ ಒಪ್ಪಿಲ್ಲ ಅನ್ನೋ ಸಂದೇಶ ಕೊಟ್ಟಾಗ ಜನಾರ್ದನ್ ರೆಡ್ಡಿ ಕೆರಳುತ್ತಾರೆ ಕೆರಳಿದಾಗ ಯಡಿಯೂರಪ್ಪನವ್ರಿಗೆ ಬೇರೆ ರೀತಿಯ ಲಾಭ ಆಗಬಹುದು ಈ ರೀತಿ ವಿಶ್ಲೇಷಣೆ ಈಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ ಹೊರಗಡೆಯಿಂದ ಬಿ ಜೆ ಪಿ ಜೊತೆಗಿದ್ದರೂ ಯಡಿಯೂರಪ್ಪನವರು ಮಾನಸಿಕವಾಗಿ ಯಾವ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋದು ಸೊ ರೆಡ್ಡಿ ಕೆರಳಿದ್ರೂ ಲಾಭನೇ ಬಿ ಜೆ ಪಿ ಹೈಕಮಾಂಡ್ ಒಪ್ಪಿ ಅವ್ರನ್ನ ಒಳಗಿರಿಸ್ಕೊಂಡ್ರೂ ಲಾಭನೇ ಈ ರೀತಿಯದ್ದೊಂದು ಹೊಸ ಸಮೀಕರಣ ಇವರಿಬ್ಬರ ಫ್ರೆಂಡ್ಶಿಪ್ ಗಟ್ಟಿ ಆಗ್ತಿರೋದ್ರಲ್ಲಿ ಕಾಣಿಸ್ತಾ ಇದೆ ಸೊ ಕುತೂಹಲಕ್ಕೆ ಕಾರಣ ಆಗಿದೆ ಈ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು